ನಮಸ್ಕಾರ ಎನ್ ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ. ನಾವು ನಿಮ್ಗೆ ಇವತ್ತು ಇನ್ನೊಂದು ಸುಂದರವಾದ ಒಂದು ಟ್ರಿಪ್ಲೆಕ್ಸ್ ಮನೆನ ತೋರಿಸೋದಕ್ಕೆ ಬಂದಿದ್ದೀವಿ. ಸೊ ಈ ಮನೆ ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ 6th phase 4th B block ಅಲ್ಲಿ ಬರೋದು. ಆ್ಯಂಡ್ ಇದ್ರ ಡೈಮೆನ್ಷನ್ ಬಂದ್ಬಿಟ್ಟು 30x20. ಆ್ಯಂಡ್ ಇದ್ರ ಮುಂದೆ ನಿಮಗೆ 25 feet ರೋಡ್ ಸಿಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಮುಂದೆ ಎಲಿವೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈ ಎಲಿವೇಶನ್ ಬಂದ್ಬಿಟ್ಟು ವುಡನ್ ಮತ್ತು ಸ್ಟೋನ್ ಕ್ಲಾಡಿಂಗ್ ಕಾಂಬಿನೇಷನಲ್ಲಿ ಒಂದು ರಿಚ್ ಆಗಿರೋ ಲುಕ್ ಕೊಟ್ಟಿದ್ದಾರೆ. ಸೊ ಬನ್ನಿ, ಈ ಮನೆನ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಸೊ ಎಂಟ್ರೆನ್ಸಲ್ಲಿ ನಿಮಗೆ ಕ್ಯಾಮ್ರಾಗೆ ಪ್ರೊವಿಷನ್ ಸಿಗುತ್ತೆ. ಆ್ಯಂಡ್ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಪಾರ್ಕಿಂಗ್ ಲಾಟ್ ಇದೆ. ಆ್ಯಂಡ್ ಮುಂದೆ ನೀವು ನೋಡ್ತಿದ್ದೀರಲ್ಲ, ಫುಲ್ ಕವರೇಜ್ MS ಗೇಟ್ ಇದೆ. ಆ್ಯಂಟಿಸ್ಕಿಟ್ ಟೈಲ್ಸ್ನ ಹಾಕಿದ್ದಾರೆ ಪಾರ್ಕಿಂಗ್ ಲಾಟಲ್ಲಿ. ಇಲ್ಲಿ ಒಂದು ಸಿಲಿಂಡರ್ ಯೂನಿಟ್ ಬರುತ್ತೆ, ಸಂಪ್ ಇದೆ. ಸೊ ಇಲ್ಲಿ ನಿಮಗೆ ವಾಟರ್ಗೆ ಕಾವೇರಿ ಕನೆಕ್ಷನ್ ಇದೆ, ಮತ್ತು ಬೋರ್ವೆಲ್ ಕನೆಕ್ಷನ್ ಕೂಡ ಸಿಗುತ್ತೆ. ಸೊ ವಾಟರ್ಗೆ ಯಾವ ಸ್ಕೇರ್ಸಿಟಿ ಇಲ್ಲ. ಇಲ್ಲಿ ಹಿಂದೆ ಬಂದುಬಿಟ್ರೆ ನಮಗೆ ಒಂದು ಸಿಟ್ ಬ್ಯಾಕ್ ಅಥವಾ ಪ್ಯಾಸೇಜ್ ಸಿಗುತ್ತೆ. ಇಟ್ ಇಸ್ 1.5 feet. ಸೊ ಇಲ್ಲಿ ಸಪ್ರೇಟ್ ಆಗಿ ಒಂದು ಮೀಟರ್ ಬೋರ್ಡ್ ಇದೆ. ಸೊ ಇವಾಗ ಗ್ರೌಂಡ್ ಫ್ಲೋರ್ನ ನೋಡಿದ್ದೀವಿ, ಬನ್ನಿ ಮೇಲೆ ಮನೆ ನೋಡೋಣ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಸ್ಟೇರ್ ಕೇಸ್ ಎಲ್ಲ ಗ್ರಾನೈಟಿಂದ ಮಾಡಿದ್ದಾರೆ. ಆ್ಯಂಡ್ ಪಕ್ಕದಲ್ಲಿ ಎಲ್ಲ ಯುನೋ ವೆಟ್ರಿಫೈಡ್ ಟೈಲ್ಸ್ ಜೊತೆ ನಮಗೆ ಕಾಂಬಿನೇಷನ್ ಡ್ಯುವೆಲ್ ಕಾಂಬಿನೇಷನ್ ಆಗಿರುವಂಥ ಒಂದು ವಾಲ್ ಸಿಗುತ್ತೆ. ಮೇಲೆ ನೋಡ್ತಿದ್ದೀರಲ್ಲ, ವುಡನ್ ಸೀಲಿಂಗಿಂದ ಒಂದು ವಿನಿಯರ್ ಶೀಟ್ ವುಡಿಂದ ಇವರು ಒಂದು ಲುಕ್ನ ಕೊಟ್ಟಿದ್ದಾರೆ ಮೇಲೆ. ಸೊ ಈ ರೈಲಿಂಗ್ಸ್ ಬಂದುಬಿಟ್ಟು ಎಲ್ಲ 304 SS ರೈಲಿಂಗ್ಸ್, ಅದ್ರ ಜೊತೆ ಟಫನ್ ಗ್ಲಾಸ್ ಇದೆ. ಸೊ ಮೇನ್ ಡೋರ್ ಬಂದುಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಇದೆ. ಸೊ ಬನ್ನಿ ಫಸ್ಟ್ ಫ್ಲೋರ್ ಮನೆನ ನೋಡೋಣ. ಸೊ ಮೇನ್ ಡೋರ್ ಬಂದುಬಿಟ್ಟು ಪೂರ್ತಿ ಟೀಕ್ ವುಡಿಂದ ಮಾಡಿದ್ದಾರೆ. ಆ್ಯಂಡ್ ಎಂಟರ್ ಆದ ತಕ್ಷಣ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ. ಅದ್ರ ಮೇಲೆ ನಮಗೆ ವುಡನ್ ಟಚ್ಚಿಂದ ಪೂರ್ತಿ ಆಗಿರೋ ಇಲ್ಲಿ ಇಂಟೀರಿಯರ್ ಡಿಸೈನ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ಇಲ್ಲಿ ವಿಂಡೋ ಇದೆ. ಇಲ್ಲೊಂದು ದೊಡ್ಡ TV ಯೂನಿಟ್ ಪ್ರೊವೈಡ್ ಮಾಡ್ತಿದ್ದಾರೆ ಮುಂದ್ಗಡೆ. ಆ್ಯಂಡ್ ಕೆಳಗಡೆ ಎಲ್ಲ ಸ್ಪೇಸ್ ಇದೆ. ಸೊ ಬ್ಯೂಟಿಫುಲ್ ಆಗಿರೋ ಲೈಟ್ಸ್ನ ಹಾಕಿದ್ದಾರೆ ಎಲ್ಲ ಕಡೆಗೂ. ಇಲ್ಲಿ ಬಂದುಬಿಟ್ಟು ದೇವ್ರ ಮನೆ ಇದೆ. ಸೊ ಇದರಲ್ಲಿ ಡೋರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಆ್ಯಕ್ಚುಲಿ ಈ ಡೋರ್ನ ನಾವು ಸ್ಲೈಡ್ ಮಾಡ್ಬೋದು, ನೋಡ್ತಿದ್ದೀರಲ್ಲ. ಸೊ ದೇವ್ರ ಮನೆ ಪಕ್ಕದಲ್ಲಿ ಒಂದು ಮಾಡರ್ನ್ ಸ್ಪೇಸ್ ತಕ್ಕಂಗೆ ಒಂದು ಕಿಚನ್ ಬರುತ್ತೆ. ಆ್ಯಂಡ್ ಈ ಕಿಚನಲ್ಲಿ ಇಲ್ಲೆಲ್ಲ ವಾಲ್ ಎಲ್ಲ ವೆಟ್ರಿಫೈಡ್ ಟೈಲ್ಸಿಂದ ಮಾಡಿದ್ದಾರೆ. ಆ್ಯಂಡ್ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್. ಪಕ್ಕದಲ್ಲಿ ಒಂದು ಸಿಂಕ್ ಬರುತ್ತೆ. ಆ್ಯಂಡ್ ಚಿಮ್ನಿ ಕೂಡ ಇಲ್ಲಿ ಪ್ರೊವಿಷನ್ ಇದೆ. ಸೊ ಕಿಚನ್ ಪಕ್ಕದಲ್ಲಿ ಇಲ್ಲಿ ಇಷ್ಟೊಂದು ಸ್ಪೇಸ್ ಇದೆ, ಇದನ್ನು ನಾವು ಡೈನಿಂಗ್ ಏರಿಯಾ ಅಂತ ಹೇಳಿ ಯೂಟಿಲೈಸ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಒಂದು ರೂಮ್ನ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ಒಂದು ವಾಶ್ರೂಮ್ ಕೂಡ ಇದೆ. ಸೊ ಇಲ್ಲೆಲ್ಲ ಫಿಟ್ಟಿಂಗ್ಸ್ ಬಂದುಬಿಟ್ಟು ನೀವು ಯಾವ್ದು ಅಂತೀರೋ ಆ ಫಿಟ್ಟಿಂಗ್ಸ್ನ ನಿಮಗೆ ಇವರು ಹಾಕ್ಕೊಡ್ತಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಕೆಳಗಡೆ ಎಲ್ಲ ಫ್ಲೋರಿಂಗ್ ಗ್ರಾನೈಟ್ ಇಂದ ಮಾಡಿದ್ದಾರೆ. ಆ್ಯಂಡ್ ಸೈಡಲ್ಲಿ ಎಲ್ಲ SS ರೈಲಿಂಗ್ಸ್ ಬರುತ್ತೆ. ಸೊ ಸೆಕೆಂಡ್ ಫ್ಲೋರ್ ಎಂಟರ್ ಆದ ತಕ್ಷಣ ಒಂದು ಕ್ಯೂಟ್ ಆಗಿ ಬ್ಯೂಟಿಫುಲ್ ಆಗಿರೋ ಒಂದು ಲೈಟ್ ಇದೆ. ಅದ್ರ ಮುಂದ್ಗಡೆ ಒಂದು ವರ್ಕ್ ಸ್ಪೇಸ್ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಸ್ಟೋರ್ ಮಾಡೋಕ್ಕೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಈ ಫ್ಲೋರಲ್ಲಿ ಎರಡು ರೂಮ್ ಬರುತ್ತೆ. ಸೊ ಇದು ಫಸ್ಟ್ ರೂಮ್. ಮೇಲೆ ಎಲ್ಲ ಯೂನಿಕ್ ಆಗಿರೋ ಒಂದು ಇಂಟೀರಿಯರ್ ಡಿಸೈನ್ನ ಎಲ್ಲ ಮಾಡಿದ್ದಾರೆ. ಸೊ ಇಂಟೀರಿಯರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಹಿಡನ್ ಬಾತ್ರೂಮ್ ಬರುತ್ತೆ, ಅಟ್ಯಾಚ್ಡ್ ಬಾತ್ರೂಮ್. ಸೊ ಇದು ಡ್ರೆಸ್ಸಿಂಗ್ ಮಿರರ್. ಆ್ಯಂಡ್ ಎಲ್ಲ ಸ್ವಿಚ್ ಬೋರ್ಡ್ಸ್ ಕೂಡ ನಿಮಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇವರು ಯೂಸ್ ಮಾಡ್ತಿದ್ದಾರೆ. ಸೊ ಬಾತ್ರೂಮ್ಸಲ್ಲಿ ನಾನು ಆಗಲೇ ಹೇಳ್ದಂಗೆ ನೀವು ಯಾವ್ದು ಹೇಳ್ತಿರೋ ಆ ಕ್ವಾಲಿಟಿ ಫಿಟ್ಟಿಂಗ್ಸ್ನ ಇವರು ನಿಮಗೆ ಮಾಡಿಕೊಡ್ತಾರೆ.
ಸೊ ರೂಮಲ್ಲಿ ಸಾಕಷ್ಟು ಕಬರ್ಡ್ಸ್ ಇದೆ ಸ್ಟೋರ್ ಮಾಡೋಕ್ಕೆ, ಅದ್ರ ಪಕ್ಕದಲ್ಲಿ ಕಿಟಕಿ ಕೂಡ ಇದೆ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ರೂಮ್. ಸೊ ಈ ಸೆಕೆಂಡ್ ರೂಮಲ್ಲಿ ಒಂದು ಟಿ ವಿ ಯೂನಿಟ್ ಬರುತ್ತೆ ಆ್ಯಂಡ್ ಸೋ ಮೆನಿ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್. ಅದ್ರ ಜೊತೆಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್, ಪಕ್ಕದಲ್ಲಿ ಬಾಲ್ಕನಿಗೂ ಸ್ಪೇಸ್ ಇದೆ. ಸೆಕೆಂಡ್ ಫ್ಲೋರ್ ನೋಡಾಯ್ತು. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ಥರ್ಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಥರ್ಡ್ ಫ್ಲೋರಲ್ಲಿ ಬಂದ ತಕ್ಷಣ ಇಲ್ಲೂ ಒಂದು ಡಿಫ್ರೆಂಟಾಗಿ ಯೂನಿಕ್ ಆಗಿರೋಂಥ ಒಂದು ಡಿಸೈನ್ ಲೈಟ್ ಇದೆ ಆ್ಯಂಡ್ ಅದ್ರ ಮುಂದ್ಗಡೆ ಇಲ್ಲಿರುವಂಥ ಸ್ಪೇಸ್ನ ನೀವು ಬಾರ್ ಕೌಂಟರ್ ಆಗಿ ಅಥವಾ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ವರ್ಕ್ ಸ್ಪೇಸ್ಗಾಗಲಿ ಇದನ್ನ ಯೂಟಿಲೈಸ್ ಮಾಡ್ಕೋಬೋದು. ಇಲ್ಲಿ ಕೂಡ ನಮಗೆ ಎರಡು ರೂಮ್ ಸಿಗುತ್ತೆ. ಸೊ ಇದು ಒಂದೇ ರೂಮ್ ಆ್ಯಂಡ್ ಇಲ್ಲಿ ಕೂಡ ನಮಗೆ ಹಿಡನ್ ಬಾತ್ರೂಮ್ ಇದೆ. ಅಲ್ಲಿ ಸ್ಲೈಡಿಂಗ್ ಇತ್ತು, ಇಲ್ಲಿ ಓಪನ್ ಕಬರ್ಡ್ ಮಾಡಿ ಈ ಅಟ್ಯಾಚ್ ಬಾತ್ರೂಮ್ಗೆ ನಮಗೆ ಸಿಗುತ್ತೆ. ಬ್ಲೂ ಕಲರ್ ಥೀಮ್ ಅಂತ ಟೈಲ್ಸ್ ಹಾಕಿದ್ದಾರೆ ಬಾತ್ರೂಮಲ್ಲಿ. ಬನ್ನಿ ಇನ್ನೊಂದು ರೂಮ್ನು ನೋಡ್ಕೊಂಡು ಬರೋಣ. ಸೊ ಇದು ಬಂದು ಥರ್ಡ್ ಫ್ಲೋರ್ನ ಸೆಕೆಂಡ್ ರೂಮ್. ಸೊ ಇಲ್ಲಿ ನಮಗೆ ಒಂದು ಟಿ ವಿ ಯೂನಿಟ್ ಬರುತ್ತೆ ಆ್ಯಂಡ್ ಎಲ್ಲ ಕಡೆಯೂ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ, ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ ಆ್ಯಂಡ್ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ಇಲ್ಲಿ ಆ್ಯಂಡ್ ಇಲ್ಲಿ ನಮಗೆ ಪಕ್ಕದಲ್ಲಿ ಇನ್ನೊಂದು ಬಾಲ್ಕನಿ ಸಿಗುತ್ತೆ. ಸೊ ಮೂರು ಫ್ಲೋರ್ ನೋಡಾಯ್ತು, ಇವಾಗ ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ನಮಗೆ ಎರಡು ಗೇಟ್ ಸಿಗುತ್ತೆ ಇಲ್ಲಿ ಬಂದ ತಕ್ಷಣ ಆ್ಯಂಡ್ ಇಲ್ಲಿ ಮೇಲೆ ನಮಗೆ ಒಂದು ಸನ್ಲೈಟ್ಗೆ ಅಂತ ಹೇಳಿ ಸ್ಪೇಸ್ನ ಇವರು ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲೆಲ್ಲ ಡಿಫ್ರೆಂಟ್ ಕಲರ್ ಡಿಸೈನ್ಸ್ ಲೈಟ್ಸ್ನ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಈ ಸ್ಪೇಸ್ ಬಂದುಬಿಟ್ಟು ವಾಷಿಂಗ್ ಮಷಿನ್ಗೆ ಅಂತಲೇ ಇವರು ಅಲೋಕೇಟ್ ಮಾಡಿದ್ದಾರೆ ಈ ಮನೇಲಿ. ಸೊ ಎರಡು ಗೇಟ್ ಇದೆ, ಒಂದು ಗೇಟ್ ಹತ್ತಿರ ಹೋದರೆ ನಮಗೆ ವಾಷಿಂಗ್ ಏರಿಯಾ ಮತ್ತು ಒಂದು ಬ್ಯೂಟಿಫುಲ್ ವ್ಯೂ ಅಪಾರ್ಟ್ಮೆಂಟ್ಸ್ ಎಲ್ಲ ಕಾಣ್ತಿದೆ, ಶೋಭಾ ಅಪಾರ್ಟ್ಮೆಂಟ್ಸ್ ಎಲ್ಲ ಕಾಣ್ತಿದೆ ಇಲ್ಲಿಂದ. ಇಲ್ಲಿ ಬಟ್ಟೆ ಒಣಗಾಕೋಕ್ಕೆಲ್ಲ ಸ್ಪೇಸ್ ಇದೆ, ಮೇಲೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ ಅಲ್ಲೊಂದು. ಈ ಕಡೆ ಎಂಟ್ರೆನ್ಸ್ ಬಂದರೆ ನಮಗೆ ವುಡನ್ ಫ್ಲೋರಿಂಗ್ ಮಾಡಿರೋ ಅಂಥದ್ದು ಒಂದು ಫ್ಲೋರ್ ಬರುತ್ತೆ. ಇದನ್ನು ಪಾರ್ಟಿ ಹಾಲ್ ಆಗಲಿ ಅಥವಾ ಬಾಲ್ಕನಿ ಏನಾದರೂ ಅಂದ್ಕೋಬೋದು. ಸೊ ಇವತ್ತು ನಾವು ನಿಮಗೆ ಇನ್ನೊಂದು ಒಂದು ಒಳ್ಳೆ ಮನೆನ ತೋರಿಸಿದ್ದೀವಿ, ಆ ಪ್ರಾಪರ್ಟಿನ ನೋಡಿ. ಆ್ಯಂಡ್ ಈ ಪ್ರಾಪರ್ಟಿ ಲೊಕೇಶನ್ನ ಬಂದುಬಿಟ್ಟು ಬನಶಂಕರಿ 6th phase 4th B block ಬರುತ್ತೆ. ಹತ್ತಿರದಲ್ಲಿ ನಿಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಮತ್ತು ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಇನ್ನೊಂದು ಏನಂತ ಅಂದರೆ 100 feet ರೋಡ್ ಇಲ್ಲಿಂದ ತುಂಬ ಹತ್ತಿರ ಇದೆ ಆ್ಯಂಡ್ ಕನಕಪುರ ರೋಡ್ಗೆ ಇದು ಹತ್ತಿರ ಇದೆ ಆ್ಯಂಡ್ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಸಾಕಷ್ಟಿದೆ ಇಲ್ಲಿ. ಸೊ ಈ ಪ್ರಾಪರ್ಟಿ ನೋಡಿ ನಿಮಗೆ ಇಷ್ಟ ಆದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕರೆ ಮಾಡಿ ಈ ಪ್ರಾಪರ್ಟಿನ ಕೂಡಲೇ ನಿಮ್ದಾಗಿಸ್ಕೊಳ್ಳಿ ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.